ಅಲ್ಲ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಯಾವ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀವಿ ಅಂದರೆ ಸ್ವಿಗಾಟು. ಬೇಸಿಕಲಿ ಈ ಮೂವಿ ಒನ್ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ನಮ್ಮ ಮೇನ್ ಕ್ಯಾರೆಕ್ಟ್ರು ಹೀರೋ ಅವರು ಒಂದು ಸ್ವಿಗಾಟೋದಲ್ಲಿ ಒಂದು ಡೆಲಿವರಿ ಪಾರ್ಟ್ನರ್ ಆಗಿರ್ತಾರೆ. ಅವರ ಹಿಂದಿನ ಕೆಲಸ ಏನೋ ಪ್ರಾಬ್ಲಮ್ಮಿಂದ ಅದರಿಂದ ಆಚೆ ಬಂದಿರ್ತಾರೆ. ಆ ಬಂದಾದ ಮೇಲೆ ಇವರ ಫ್ಯಾಮಿಲಿ ಒಂದು ಲೋವರ್ ಮಿಡಲ್ ಕ್ಲಾಸ್ ಜೀವನ ಆಗಿರುತ್ತೆ. ಅದರಲ್ಲಿ ಬೆಡ್ ರಿಡನ್ ಆಗಿರೋ ತಾಯಿ, ಹಾಗೆ ಹೌಸ್ ವೈಫ್ ಆಗಿರೋ ಎಂತಿ, ಮತ್ತು ಇಬ್ಬರು ಮಕ್ಕಳು ಇರ್ತಾರೆ. ಅವ್ರನ್ನೆಲ್ಲ ಸಾಕಬೇಕಾಗಿರುತ್ತೆ. ಅದೇ ಸಮಯದಲ್ಲಿ ಡೆಲಿವರಿ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾ ಅವರು ಯಾವ ಥರ ಸಮಸ್ಯೆಗಳಲ್ಲಿ ಸಿಗಾಕೊತಾರೆ, ಮತ್ತು ಹೇಗೆ ಕಷ್ಟಪಡ್ತಾ ಇರ್ತಾರೆ, ಮತ್ತು ರೇಟಿಂಗ್ ಎಷ್ಟು ಮುಖ್ಯ ಅವರ ಜೀವನದಲ್ಲಿ, ಮತ್ತು ಈ ಕತೆ ಮುಂದೆ ಎಲ್ಲಿ ಹೋಗುತ್ತೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡಬೇಕು. ಮತ್ತು ನನಗೆ ಈ ಮೂವಿ ನೋಡಾದ್ಮೇಲೆ ಒಂದು ಡೆಲಿವರಿ ಪಾರ್ಟ್ನರ್ಸ್ ಜೀವನ ರಿಯಲಿಸ್ಟಿಕ್ ಆಗಿ ಎಷ್ಟು ಕಷ್ಟ ಅಂತ ನನಗೆ ಅನಿಸ್ತು. ಕೆಲವೊಂದು ವಿಚಾರ ಮಾತ್ರ ಈ ಮೂವಿಯಲ್ಲಿ ತೋರಿಸಿದ್ದಾರೆ, ಅದೆಷ್ಟೋ ವಿಚಾರಗಳು ಈ ಮೂವಿಯಲ್ಲಿ ತೋರಿಸಿಲ್ಲ ಅಂತ ಅನ್ಬೋದು. ಒಂದು 50% ಭಾಗ ಇರ್ಬೋದು ಅಷ್ಟೇ ಮೂವಿಯಲ್ಲಿ ತೋರಿಸಿರೋದು. ಹಾಗೆ ಮೂವಿಯಲ್ಲಿ ಬರೋ ಪಾತ್ರಗಳು ಸಖತ್ತಾಗಿ ಅನಿಸ್ತು ನನಗೆ. ಮೇನ್ ನಮ್ಮ ನಾಯಕನ ಕ್ಯಾರೆಕ್ಟ್ರು ಇರ್ಬೋದು, ಅವರು ಒಂದು ಫಸ್ಟ್ ಮೂವಿಯಿಂದನೂ ಕೊನೆ ತನಕನೂ ಅವರು ಕ್ಯಾರೆಕ್ಟ್ರ್ ಹೇಗೆ ನಿಭಾಯಿಸಿದ್ದಾರೆ ಅದನ್ನು ನೋಡೋದಕ್ಕೆ ಸಕ್ಕದಾಗಿ ಅನಿಸುತ್ತೆ. ಆ ಕ್ಲೈಮ್ಯಾಕ್ಸ್ ಅಂಥದ್ದಲ್ಲೆಲ್ಲ ಎಮೋಷ್ನಲ್ಲು ಮಾಡ್ತಾರೆ ಅಂತ ಅನ್ಬೋದು. ಹಾಗೆ ನಮ್ಮ ಹೀರೋಯಿನ್ನ ಕ್ಯಾರೆಕ್ಟ್ರ್ ವಿಚಾರಕ್ಕೆ ಬಂದರೆ, ಅವರು ಹೌಸ್ ವೈಫ್ ಕ್ಯಾರೆಕ್ಟ್ರು ಮಾಡಿದ್ದಾರೆ ಇದರಲ್ಲಿ. ಆ ಹೌಸ್ ವೈಫ್ ಕ್ಯಾರೆಕ್ಟ್ರಿಗೆ ಗಂಡನಿಗೆ ಹೇಗೆ ಸಪೋರ್ಟಿವ್ ಆಗಿರ್ಬೋದು, ಇಲ್ಲ ಏನು ಮಾಡ್ಬೋದು ಅನ್ನೋದನ್ನೆಲ್ಲ ಆಲೋಚನೆ ಮಾಡೋದು ಸಕ್ಕತ್ತಾಗಿ ತೋರಿಸಿದ್ದಾರೆ ಅಂತ ಅನ್ಬೋದು. ಹಾಗೆ ಆ ಇಬ್ಬರು ಹುಡುಗರ ಕ್ಯಾರೆಕ್ಟ್ರು ಸಖತ್ತಾಗಿ ಮಾಡಿದ್ದಾರೆ ಅಂತ ಅನ್ಬೋದು. ಅವ್ರ ಮಗ ಒಂದು ಡಿ ಜೆ ಮಾಡಬೇಕು, ಅದಕ್ಕೆ ಎಷ್ಟು ಅನ್ನೋದು ಪ್ಯಾಷನೇಟ್ ಆಗಿರ್ತಾನೆ ಅನ್ನೋದು ಲಿಟ್ರಲಾಗಿ ಮೂವಿಯಲ್ಲಿ ತೋರಿಸಿದ್ದಾರೆ. ಅದೊಂದು ಅಮೇಝಿಂಗ್ ಆಗಿತ್ತು ಅಂತ ಅನ್ಬೋದು. ಹಾಗೆ ಮೂವಿಯ ವಿಜುವಲೈಸೇಷನ್ನು ಚೆನ್ನಾಗಿ ಮಾಡಿದ್ದಾರೆ, ಒಂದು ರಿಯಲಿಸ್ಟಿಕ್ ಟಚ್ ಕೊಡ್ತಾರೆ ಅಂತ ಅನ್ಬೋದು ಮೂವಿಯಲ್ಲಿ. ಆ ಡೆಲಿವರಿ ಪಾರ್ಟ್ನರ್ಸು ರಿಯಲಿಸ್ಟಿಕ್ ಆಗಿ ಎಷ್ಟು ಕಷ್ಟ ಇರುತ್ತೆ, ಆ ರೇಟಿಂಗ್ಗಳು ಎಷ್ಟು ಪ್ರಾಬ್ಲಮ್ ಗಳಿಗೆ ಫೇಸ್ ಆಗುತ್ತೆ, ಒಂದು ಕಸ್ಟಮರು ಬ್ಯಾಡ್ ಕಮೆಂಟ್ ಮಾಡಿದ್ರೆ ಏನೇನು ಸಮಸ್ಯೆಗೆ ಸಿಗಾಕೊಂತಾರೆ ಅನ್ನೋದನ್ನು ಒಂದು ಬ್ಯೂಟಿಫುಲ್ ವಿಚಾರದಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಅನ್ಬೋದು. ನನಗೆ ಮೂವಿಯಲ್ಲಿಯೇ ಸಾಂಗ್ಸ್ಗಳು ಇದ್ವು, ಆ ಸಾಂಗ್ಸ್ಗಳು ಕಥೆಯಲ್ಲಿ ಸಾಗೋದ್ರಿಂದ ಒಂದು ಬೇರೆ ಲೆವೆಲ್ಲಾಗಿ ಇತ್ತು ಅಂತ ಅನ್ಬೋದು ಮೂವಿಯಲ್ಲಿ. ಲಿಟ್ರಲಾಗಿ ಓವರಾಲ್ ಆಗಿ ನಾನು ಮೂವಿ ಎಂಜಾಯ್ ಮಾಡಿದೆ ಅಂತ ಅನ್ಬೋದು. ಇದರಲ್ಲಿ ಕೆಲವೊಂದು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂತ ಅನ್ಬೋದು. ಇನ್ನೂ ಈ ಮೂವಿನ ಯಾರ ಚೆಕ್ಔಟ್ ಮಾಡಬೇಕಂದ್ರೆ ಖಂಡಿತ ಹೋಗಿ ಥಿಯೇಟ್ರಲ್ಲಿ ಹೋಗಿ ಚೆಕ್ಔಟ್ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ಮೂವಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲಿಗೊಂದು ಲೈಕು ಸಬ್ಸ್ಕ್ರೈಬು, ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಇದೇ ಥರ ವೀಡಿಯೋಸ್ಗಳಿಗೆ ಸ್ಟೇ ಟ್ಯೂನ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ರಿವ್ಯೂಯಲ್ಲಿ ಸಿಗೋಣ.